ಮಾಡಿದ್ದೀನಿ, ಎಷ್ಟೊತ್ತಾಗುತ್ತೆ ನೋಡ್ಬೇಕು. ಇನ್ನು ಇನ್ನೂ 1:20 ಮಿನಿಟ್ಸ್. ಏಯ್ ಮೊಬೈಲ್ ಬಿದ್ದೋಯ್ತು. ಮೈನ್ ರೋಡೆ ESI ಹಾಸ್ಪಿಟ್ಲ್ ಇದೆಯಲ್ಲ, ಅದ್ರ ಆಪೋಸಿಟ್ ಇದ್ದೀನಿ. ಎಷ್ಟೊತ್ತು? 12 ಗಂಟೆವರೆಗೂ ಇರುತ್ತೆ ಆರ್ಡ್ರ್ಗಳು ನೈಟ್ ಎಲ್ಲ. 10 ಗಂಟೆ 10:30 11 ಗಂಟೆ ಮೇಲೆ ಕಡಿಮೆ ಆಗ್ಬಿಡ್ತದೆ. 11 ಗಂಟೆ ಮೇಲೆ ಕಮ್ಮಿ ಆಗ್ಬಿಡುತ್ತಾ? ಕಡಿಮೆ ಆಗ್ಬಿಡ್ತದೆ. ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿಲಿ ಒಂದು ಆರ್ಡರ್ ಮಾಡೋಣ ಅಂತ ಇದ್ದೀನಿ. ಆರ್ಡರ್ ಮಾಡಿ ಸ್ವಿಗ್ಗಿರು ಇಲ್ಲಿ ಬರ್ತಿದ್ದಂಗೆ ಮಾತಾಡ್ಸೋಣ. ಏನಕ್ಕಪ್ಪ ಅಂತಂದ್ರೆ, ನಾನಿರೋದು ಇವಾಗ ಮೈಸೂರಲ್ಲಿ. ಮೈಸೂರಲ್ಲಿ ಏನಾದ್ರು ನಾವು ಆರ್ಡರ್ ಮಾಡಿದ್ರೆ ಅವರ ಅರ್ನಿಂಗ್ಸ್ ಏನಾಗಿದೆ, ಅರ್ನಿಂಗ್ಸ್ ಎಲ್ಲ ಎಷ್ಟಾಗ್ತಾ ಇದೆ, ಇನ್ಸೆಂಟಿವ್ ಎಲ್ಲ ಎಷ್ಟು ಕೊಡ್ತಾ ಇರೋ ಅಂತ ಎಲ್ಲ ಕೇಳಿ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಈಗ ಫಸ್ಟ್ ಆರ್ಡ್ರ್ ಮಾಡ್ಬೋಣ. ಒಂದು ಬಿರಿಯಾನಿ ಸೆಲೆಕ್ಟ್ ಮಾಡ್ಕೊಂಡಿನಿ, ಆ್ಯಡ್ ಅಡ್ರೆಸ್ ಕೊಡ್ತೀನಿ. ಅಡಿಗೆ ಸದ್ಯಕ್ಕೆ ಇಲ್ಲೇ ಇರೋದು. ಇದು ಯಾವುದೋ, ಇದು ಮೀನು ಮಾರಾಟ, ಮೀನು ಮಾರಾಟ ಕೇಂದ್ರ ಹತ್ರ ಇದ್ದೀನಿ. ಇಲ್ಲೇ ಬುಕ್ ಮಾಡ್ತೀನಿ. ಕರೆಕ್ಟಾಗಿ ನಾನು ಎಲ್ಲಿದ್ದೀನೋ ಅದೇ ಲೊಕೇಶನ್ ತಗೊಂಡಿದ್ದೆ. ಇವಾಗ ಕನ್ಫರ್ಮ್ ಲೊಕೇಶನ್ ತಗೊತೀನಿ. ಅಡ್ರೆಸ್ ಯಾವುದೋ ಒಂದು ಹಾಕ್ತೀನಿ ಅತ್ತ. ಅದರ್ಸ್ ನೋಡಿ, ಪ್ರೊಸೆಸ್ ಕೊಟ್ಟೆ, ಇವಾಗ ಅವರು ತಗೋಬರ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಇವಾಗ ಕ್ಯಾಶ್ ಆನ್ ಡೆಲಿವರಿ ಆಗಿದೆ. ಇವಾಗ ಬುಕ್ ಮಾಡಿದ್ದೀನಿ, ಬರಲಿ, ಅವರು ಬರ್ತಿದ್ದಂಗೆ ಮಾತಾಡೋಣ ಎಷ್ಟೊತ್ತಾಗುತ್ತೆ ಅಂತ. ಯಾವುದೋ ಒಂದು ರೆಸ್ಟೋರೆಂಟ್ ಗೊತ್ತೇ ಇಲ್ಲ ಯಾವ ರೆಸ್ಟೋರೆಂಟಲ್ಲಿ ಬುಕ್ ಮಾಡಿದ್ದೀನಿ ಅಂತ. ಯಾವುದೋ ಒಂದು ದೊಣ್ಣೆ ಬಿರಿಯಾನಿ ಅಂತ ಇತ್ತು, ಅದರಲ್ಲಿ ಮಾಡಿದ್ದೀನಿ ದೊಣ್ಣೆ ಬಿರಿಯಾನಿ ಸೆಂಟರ್ ಅಂತ. ನೋಡೋಣ, ರೇಟಿಂಗ್ಸ್ ತುಂಬ ಚೆನ್ನಾಗಿತ್ತು, ಒಂದು 4.5 ಇತ್ತಲ್ಲ, ಅದರಿಂದಾಗಿ ಮಾಡಿದ್ದೀನಿ. ಎಷ್ಟೊತ್ತಾಗುತ್ತೆ ನೋಡ್ಬೇಕು. ಇನ್ನೂ ಇನ್ನೂ 1:20 ಮಿನಿಟ್ಸ್. ಏಯ್ ಮೊಬೈಲ್ ಬಿದ್ದೋಯ್ತು. ನೋಡಿ, ಎಷ್ಟೊತ್ತಿಗೆ ತಗೋಬರ್ತಾರೆ ಅಂತ ನೋಡಬೇಕು. 3:02 ಆಗಿದೆ, ಹೊಟ್ಟೆ ಕೂಡ ತುಂಬ ಹಸಿವು ಆಗ್ತಾ ಇದೆ. ಬಂದರೆ ಇಲ್ಲೇ ಊಟ ಮಾಡ್ಕೊಬಿಡೋಣ. ಸ್ನೇಹಿತರೆ ನೋಡಿ, ಆಲ್ಮೋಸ್ಟ್ ಬಂದಿದ್ದಾರೆ. ನೋಡೋಣ, ಇಲ್ಲಿ ನಿಂತ್ಕೊಂಡು ವೇಟ್ ಮಾಡೋಣ, ನೋಡೋಣ. ಬೇಗನೆ ತಗೊಬಂದಿದ್ದಾರೆ. ಇದೆ ಒಳಗಡೆ ಬೇರೆ ರೋಡ್ ಐತೆ, ಒಳಗಡೆ ಏನಾರು ಹೊರಟದ್ರ ಇವಾಗ ಬಂದರು ಮತ್ತೆ ಮೇನ್ ರೋಡ್. ಲೆಫ್ಟಲ್ಲಿ ಬರ್ತಾರೋ ರೈಟಲ್ಲಿ ಬರ್ತಾರೋ ಗೊತ್ತಾಗ್ತಾ ಇಲ್ಲ. ಹಲೋ ಸರ್, ಎಲ್ಲಿದ್ದೀರಾ? ಮೇನ್ ರೋಡೆ, ಮೇನ್ ರೋಡೆ ESI ಹಾಸ್ಪಿಟ್ಲ್ ಇದೆಯಲ್ಲ, ಅದ್ರ ಆಪೋಸಿಟ್ ಇದ್ದೀನಿ. ಮೇನ್ ರೋಡ್ ಅಲ್ಲಿ ಇಲ್ಲ ಇಲ್ಲ ವೆಂಕಟೇಶ್. ಫುಲ್ ಟೈಮ್ ಮಾಡ್ತೀರಾ ಪಾರ್ಟ್ ಟೈಮ್ ಮಾಡ್ತೀರಾ ನೀವು? ಫುಲ್ ಟೈಮಾ? ಎಷ್ಟಾಗುತ್ತೆ ಬ್ರೋ ಡೈಲಿ? ಅವ್ನು ಕೂಡ ಶಿಫ್ಟಲ್ಲಿ ಮಾಡಿಬಿಟ್ರೆ 1000 ಮಾಡೋದು. ಮತ್ತೆ ಹೆಂಗೆ ಮಾಡ್ತೀರಾ? ಬೇಗ ಆನ್ ಮಾಡ್ಬಿಡ್ತೀವಿ. ಬೆಳಗ್ಗೆ ಬೇಗ ಬರ್ತೀರಾ? ಎಷ್ಟು ಡೈಲಿ? 1000 ಗಂಟೆಯಿಂದ ಶಿಫ್ಟು. ಹಾಂ, 1 ಅವರ್ 2 ಅವರ್ 2 ಅವರ್ ಮುಂಚೆ. ಎಷ್ಟು? 1000 ಆಗುತ್ತಾ? ಮಾಡ್ಬೋದು. ನಿಮ್ಮ ಕೊಡಿ ಸ್ಕ್ಯಾನರು. ಎಷ್ಟು ಇನ್ಸೆಂಟಿವ್ ಎಲ್ಲ ಎಷ್ಟು ಕೊಡ್ತಾನೆ ಬ್ರೋ?
ವೀಕ್ ಡೇಸು 380 ವೀಕ್ ಡೇಸ್ ಅಲ್ಲಿ 380 ವೀಕ್ ವೀಕೆಂಡಲ್ಲಿ ಆದರೆ 420 ಆರ್ಡ್ರ್ ಹೊಡ್ಸಲ್ಲ ಅಷ್ಟೇ ಎಷ್ಟು ಆರ್ಡ್ರ್ ಮಾಡ್ಬೇಕು ಅಷ್ಟಕ್ಕೆ ಪೂರ್ತಿ ಹೊಡ್ಸಲ್ಲ ಕಂಪ್ಲೀಟ್ ಮಾಡೋಕೆ ಬಿಡಲ್ವಾ 420 30 ಆರ್ಡ್ರ್ ಹೊಡಿಬೇಕು ವೀಕೆಂಡು ವೀಕ್ ಡೇಸು 380 ಎಂಟು ಆರ್ಡ್ರು ಹೊಡ್ಸಲ್ಲ ಇವನು ಹೊಡ್ಸಲ್ಲ ಅದಕ್ಕೆ ಬೇಗ ಸ್ಟಾರ್ಟ್ ಮಾಡೋದು ಬೇಗ ಸ್ಟಾರ್ಟ್ ಮಾಡಿ ಹೊಡಿಸ್ತಾನ ಬೇಗ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು 5 ಆರ್ಡ್ರ್ ಬೇಗ ಮಾಡ್ಕೋಬೋದಲ್ಲ ಆರ್ಡ್ರ್ ಕೌಂಟ್ ಆಗುತ್ತೆ ಎಷ್ಟು ಗಂಟೆ ಒಳಗಡೆ ಮಾಡ್ಬೇಕು ಅದನ್ನು 10 ಗಂಟೆ ಒಳಗಡೆ 10 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಬಿಡಕ್ಕಾ ಎಷ್ಟೊತ್ತು 12 ಗಂಟೆವರೆಗೂ ಇರುತ್ತೆ ಆರ್ಡ್ರ್ಗಳು ನೈಟೆಲ್ಲ 10 ಗಂಟೆ 10:30 11 ಗಂಟೆ ಮೇಲೆ ಕಡಿಮೆ ಆಗ್ಬಿಡ್ತದೆ 11 ಗಂಟೆ ಮೇಲೆ ಕಮ್ಮಿ ಆಗ್ಬಿಡುತ್ತೆ ಕಡಿಮೆ ಆಗ್ಬಿಡ್ತದೆ ಹಾಂ ಅಂದರೆ ಮಾಡ್ಬೋದು ಮೈಸೂರಲ್ಲಿ ಮಾಡ್ಬೋದು ಇವಾಗ ಸ್ವಲ್ಪ ಹುಡುಗರೆಲ್ಲ ಟರ್ನ್ ಆಗ್ಬಿಟ್ರಿ ಇವಾಗ ಟಿಕೆಟ್ ಓಪನ್ ಆಯಿತು ಹಾಂ ಬ್ಲಿಂಕಿಟ್ ಹೋಗ್ತಾರ ಇಲ್ಲ ಈ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇದೆಯಾ ಇನ್ಸ್ಟಾಮಾರ್ಟ್ ಐತೆ ಇದೆಯಾ ನಿಮ್ಗೇನು ಆರ್ಡ್ರ್ ಬರೋಲ್ಲ ಅದರಿಂದ ಇವಾಗ ಅವ್ನಿಗೆ ಬೇಕು ಅಂದಾಗ ಕರಿತಾನೆ ಅಷ್ಟೇ ಬೇಕು ಅಂದ ಮಾತ್ರ ಬೇಕು ಅಂದಾಗ ಕರಿತಾನೆ ಬೇಡ ಅಂತ ಸುಮ್ಮನಿರ್ತಾನೆ ಅಷ್ಟೇ ಹಾಂ ಇವಾಗ ಜೆಪ್ಟೋ ಬೇರೆ ಓಪನ್ ಆಯ್ತಲ್ಲ ಜೆಪ್ಟೋನೇ ಇದೆಯಾ ಇವಾಗ ಏನು ಜೆಪ್ಟೋ ಓಪನ್ ಆಗಿ ವೀಕಿಂದ ಓಪನ್ ಆಯಿತು ಒಂದು ವೀಕ್ ಆಗಿದೆ ಅಷ್ಟೇ ಓಪನ್ ಆಗೋದು ಹಾಂ ಎಲ್ಲ ಅದಕ್ಕೆ ಜಂಪ್ ಆಗ್ಬಿಟ್ಟು ಇವಾಗ ಸ್ವಲ್ಪ ಹುಡುಗರು ಕಡಿಮೆ ಹಾಂ ಅದೇ ಹೊಸ ಹೊಸ ಕಂಪ್ನಿ ಆದಂಗೆ ಡಿವೈಡ್ ಆಗ್ತಾರೆ ಹುಡುಗರು ಅದಕ್ಕೆ ಆರ್ಡ್ರ್ ಬೀಳ್ತಾ ಇರೋದು ಇಲ್ಲಾಂದ್ರೆ ಬಿಡ್ತಿರಲಿಲ್ಲ ಆರ್ಡ್ರು ಎಷ್ಟು ಹಂಗೆ ಡೈಲಿ 30 ಮಾಡೇ ಮಾಡ್ತೀರಾ ನೀವು ಹಾಂ ಬೇಗ ಸ್ಟಾರ್ಟ್ ಮಾಡಿದ್ರೆ ಮಾಡ್ತೀನಿ ಹಾಂ 12 ಗಂಟೆಗೆ ಅವ್ನು ಶಿಫ್ಟ್ ಟೈಮ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರೆ 23 ಆರ್ಡ್ರ್ ಹೊಡಿ ಅಷ್ಟೇ ನೈಟ್ 11 ಗಂಟೆ ಆಗ್ಬಿಡ್ತು 11 ಗಂಟೆ ಮಾಡ್ಬಿಡ್ತಾನೆ ಸೊ ವೀಕ್ಲಿ ಇನ್ಸೆಂಟಿವ್ ಏನಿಲ್ಲ ಮೊದಲೆಲ್ಲ ವೀಕ್ಲಿ ಇನ್ಸೆಂಟಿವ್ ಕೊಟ್ಟದಲ್ವಾ ಅದು ಕೆಲವ್ರಿಗೆ ಐತೆ ಇದೆಯಾ ಇವಾಗೂ ಕೆಲವ್ರಿಗೆ ಐತೆ ಹಾಂ ಅಂದರೆ ಅವ್ರು ಡೈಲಿ ಸ್ಟಾರ್ಟ್ ಹೊಡಿಯೋಕ್ಕಾಗಲ್ವಲ್ಲ ಅಂಥವ್ರಿಗೆ ಕೊಡ್ತಾನೆ ಅದೇ ಅಪ್ರೂಪಕ್ಕೆ ಮಾಡ್ತಾರಲ್ಲ ಆ ಥರ ಈಗ ನೀವು ಎಷ್ಟು ದಿನ ಮಾಡ್ತಾಯಿದ್ರ ಅವರು ನಾನು ಬೆಂಗಳೂರು ರೆಡಿ ಇಲ್ಲಿಗೆ ಚೇಂಜ್ ಮಾಡಿಸ್ಕೊಂಡು 1 ವರ್ಷ ಆಯಿತು ಬೆಂಗಳೂರಲ್ಲಿ ಮಾಡ್ತಾಯಿದ್ರಾ ನೀವು ಹೌದಾ ಯಾವ ಏರಿಯಾ ಇಂದ್ರನಗರ ಇಂದ್ರನಗರ ಬೆಂಗಳೂರು ಚೆನ್ನಾಗಿ ಮಾಡಿದಿರೋದು ಯಾವುದಾಯ್ತು ಬನ್ನಿ ಟ್ರಾಫಿಕ್ ಸಮಸ್ಯೆ ಅಲ್ವಾ ಅಲ್ಲಿ ಆರ್ಡ್ರ್ ಮಾಡ್ತಿದ್ದೆ ಸ್ವಿಗ್ಗಿ ಮಾಡ್ತಿದ್ದೆ ಮತ್ತೆ ಜಿಮ್ ಮಾಡ್ತಿದ್ದೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತು ಅದರಲ್ಲಿ ಬೆಂಗಳೂರಲ್ಲ ಮೊದಲು ಪೌಡ್ರ್ ಬೆಸ್ಟ್ ಆಗಿತ್ತು ಹಾಂ ಮೊದಲು ಪೌಡರ್ ಬೆಸ್ಟ್ ಆಗಿತ್ತು ಪೌಡ್ರ್ 2,000 2.5 ಸಾವಿರ ಆರಾಮಾಗಿ ಮಾಡ್ಕೊಂಡು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6 ಗಂಟೆ 7 ಗಂಟೆ ಸರಲ್ಲಿ 2.5 ಸಾವಿರ ಮಾಡ್ಕೊಂಡು ಮನೆಗೆ ಹೋಯ್ತಿದ್ದು ಅವ್ನು ಬತ್ತಾ ಬತ್ತಾ ಸರಿಯಾಗಿ ಕೊಡ್ತಾ ಸರ್ ಕೈನ ಇವಾಗ ಆಗಲ್ಲ ಬಿಡೋದು ಜನ ಹುಡುಗರು ಜಾಸ್ತಿ ಆಗ್ಬಿಟ್ಟು ಪೌಡರಲ್ಲಿ ನಿಮ್ಮದು ಮೈಸೂರಿಂದ ಬೆಂಗಳೂರ ಮೈಸೂರು ಮೈಸೂರಿಂದ ಬೆಂಗಳೂರಿಗೆ ಮಾಡಕ್ಕೆ ಹೋಗಿದ್ರ ಡ್ಯೂಟಿ ಮಾಡಕ್ಕೆ ಹೋಗಿದ್ರಾ ಡ್ಯೂಟಿ ಮಾಡೋಕ್ಕೆ ಹೋಗಿದ್ರ ಹೌದಾ ನಿಮ್ಗೇನು ಇವಾಗ ಅಲ್ಲಿ ಅಲ್ಲೂ ಮಾಡಿದ್ರೆ ಅದು ಬೆಸ್ಟ್ ಇದು ಬೆಸ್ಟ್ ಇದು ಓವರ್ ಆಯಿತು 389 ಆರ್ಡ್ರ್ ಕಂಪ್ಲೀಟ್ ಆಗಿದೆ ಎಷ್ಟು 28 ಮಾಡಬೇಕು 380 ಹೌದು ಇನ್ನೆರಡು ಮಾಡೋದು 190 ಕೊಟ್ಟಲ್ಲ ಇದು ಇರಬೇಕಲ್ಲ ಇದು ಕಂಡೀಷನ್ಗಳು ಕಂಪ್ಲೀಟ್ ಮಾಡಬೇಕು ನೈಟ್ 10 ಗಂಟೆವರೆಗೂ ಇರಲೇಬೇಕು 10 ಅವರ್ಸ್ ಲಾಗಿನ್ ತೋರಿಸ್ಬೇಕಲ್ಲ ಬೆಂಗಳೂರು ಬೆಸ್ಟ್ ಮೈಸೂರು ಬೆಸ್ಟ್ ಇಲ್ಲಾಂದ್ರೆ ಯಾವ ಕಿರಿಕಿರಿನೇ ಇರಲ್ಲ ಕಿರಿಕಿರಿ ಇಲ್ಲ ಯಾವ ತಲೆನೂ ಇರಲ್ಲ ಆಮೇಲೆ ರೂಮ್ ರೆಂಟ್ ಉಳಿಯುತ್ತೆ ಅಲ್ಲಿ ರೂಮ್ ರೆಂಟ್ ಊಟ ತಿಂಡಿ ಎಲ್ಲ ಕಟ್ಟಬೇಕು ಅಂದ್ರೆ ಪಿಜಿಗೆ ಹಾಂ ಹೌದು 6,000 5,000 ಪಿಜಿಗೆ ಕಟ್ಟಬೇಕು ಮಾಡೋದು ಒಂದು ಟೈಮ್ ಊಟ ಹಾಂ ಮಲ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ ನೋಡಿ ಆದಷ್ಟು ಇನ್ಫಾರ್ಮೇಷನ್ ತಗೊಂಡಿದೆ ಹೊಟ್ಟೆ ತುಂಬ ಹಸಿತಾ ಇದೆ ಫಸ್ಟ್ ಊಟ ಮಾಡ್ಬೋಣ ಬೆಳಗ್ಗೆ ಇಡ್ಲಿ ಮತ್ತು ರೈಸ್ ಬಾತ್ ತಿಂದಿರೋದು ಏನು ಓಪನ್ ಆಗಲ್ಲ ಅಂತ ಅನ್ಸುತ್ತೆ ಬನ್ನಿ ಊಟ ಮಾಡ್ಕೊಬೋಣ ಅಲ್ಲಿ ನೀರು ತಗೊಬರ್ತಿಂತಾರೆ ಫಸ್ಟು ಒಂದು ಲೀಟ್ರ್ ನೀರು ತಗೊಂಬಂದ್ರೆ ಊಟ ಮಾಡ್ಬೋದು ನೀರು ಕೊಡಿ 1 ಲೀಟ್ರ್ 1 ಲೀಟ್ರ್ ಕೊಡಿ ಬನ್ನಿ ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ
ಬಿರಿಯಾನಿ ಯಾವ ಥರ ಇದೆ ಅಂತ ನೋಡೋಣ. ನಮ್ಮ ಸೈಡಲ್ಲೆಲ್ಲ ಬಿರಿಯಾನಿ ಗ್ರೀನ್ ಕಲರ್ ಇರುತ್ತೆ, ಅಂದರೆ ದೊನ್ನೆ ಬಿರಿಯಾನಿ ತಗೊಂಡ್ರಲ್ಲ ಆಲ್ಮೋಸ್ಟ್ ಗ್ರೀನ್ ಕಲರ್ ಇರುತ್ತೆ. ಇಲ್ಲ ಬಾಯ್ಸ್, ನಮ್ಮ ಸೈಡೆಲ್ಲ ಇರುತ್ತಲ್ಲ ಆ ಥರ ದೊನ್ನೆ ಬಿರಿಯಾನಿ ಎಲ್ಲ, ಇದು ಕಲರ್ ಚೇಂಜ್ ಇದೆ ನೋಡಿ. ಹೈದರಾಬಾದಿ ಬಿರಿಯಾನಿ ಇಲ್ವಾ, ಆ ಥರ ಕಲರ್ ಇದೆ. ಏನು ಹೈದರಾಬಾದಿ ಬಿರಿಯಾನಿ ಅಂತ ಅಂದ್ಕೊಳ್ಳಿ, ಎರಡು ಪೀಸ್ ಹಾಕಿದ್ದಾರೆ, ಒಂದು ಇನ್ನೊಂದು ಇದೆ ಇನ್ನೊಂದು ಇದೆ ನೋ ಪೀಸ್. ಅದು ಇದೇ ಇಲ್ಲ, ಚಿಕನ್ ಇಲ್ಲ ನೋಡಿ, ಇಲ್ಲಿ ಬರೀ ಮೂಳೆ ಕೊಟ್ಟಿದ್ದಾನೆ ಒಳಗಡೆ ಹಾಕಿ, ಅಲ್ಲೇ ಇದೆ ಒಳಗಡೆ ಇದೆ, ತಿರ್ಗಾ ಬಂದ್ಬಿಡ್ತು. ಸ್ಮೆಲ್ಲು ಅಷ್ಟೇ ಹೈದರಾಬಾದಿ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಎಲ್ಲ ಚೆಲ್ಲೋಗುತ್ತೆ ಆಮೇಲೆ ತಕೊಂತೀನಿ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.